ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ವಿಭಕ್ತಿ ಪ್ರತ್ಯಯಗಳ ಕುರಿತು ನಾವು ಚರ್ಚೆ ಮಾಡೋಣ. ವಿಭಕ್ತಿ ಪ್ರತ್ಯಯಗಳಂತಂದರೆ ನಾಮಪದಗಳನ್ನು ಸೃಷ್ಟಿ ಮಾಡುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಅಂತೇಳಿ ಕರಿತೀವಿ. ಇಂಗ್ಲೀಷ್ನಲ್ಲಿ ಪ್ರಿಪೋಸಿಷನ್ ಅಂತೇಳಿ ಕೂಡ ನಾವೇನು ಮಾಡ್ತೀವಿ, ಕರಿತೀವಿ. ನಾಮಪದಗಳನ್ನು ಸೃಷ್ಟಿ ಮಾಡುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಅಂತೇಳಿ ಕರೀತಕ್ಕಂಥದ್ದು. ನೀವು ಪ್ರತ್ಯಯವನ್ನು ನೀವು ಗಮನಿಸೋದಾದರೆ, ಉದಾಹರಣೆಯಾಗಿ ನಾವು ನೋಡೋದಾದರೆ, ರಾಮ ಹೆಂಡತಿ ಸೀತೆ, ಇವನು ಅಮ್ಮ ಮಗ, ರಾವಣ ತಮ್ಮ ವಿಭೀಷಣ. ನಮಗಿಲ್ಲಿ ನೋಡ್ರಿ, ಇಲ್ಲಿ ಆ ವಾಕ್ಯಗಳು ಪೂರ್ಣವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಾ ಇಲ್ಲ. ಅಲ್ಲಿ ಪ್ರತ್ಯಯಗಳು ಕಾಣೆಯಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ರಾಮ ಹೆಂಡತಿ ಸೀತೆ, ನಮಗದು ಕಮ್ಯುನಿಕೇಟ್ ಆಗ್ತಾ ಇಲ್ಲ, ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ರಾಮನ ಹೆಂಡತಿ ಸೀತೆ, ಇವನು ಅಮ್ಮನ ಮಗ, ರಾವಣನ ತಮ್ಮ ವಿಭೀಷಣ. ಅಂದರೆ ನಾ ಪ್ರತ್ಯಯವನ್ನು ಬಳಸಿದರೆ ವಾಕ್ಯ ಅಂತಕ್ಕಂಥದ್ದು ಪರಿಪೂರ್ಣವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ಇಲ್ಲಿ ಪ್ರತ್ಯಯ ಅಂತಕ್ಕಂಥದ್ದು ನಮಗೆ ಬಹಳ ಮುಖ್ಯವಾಗಿ ನಾವೇನು ಮಾಡ್ತೀವಿ, ಗಮನಿಸ್ತೀವಿ. ವಿಭಕ್ತಿ ಪ್ರತ್ಯಯಗಳಲ್ಲಿ 7 ವಿಧಗಳನ್ನು ನೋಡ್ತೀವಿ. ಸಂಬೋಧನ ವಿಭಕ್ತಿ ಪ್ರತ್ಯಯವನ್ನು ಸೇರಿಸ್ಕೊಂಡ್ರೆ 8 ವಿಧಗಳಾಗ್ತವೆ. ಇಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯಗಳು ಹೊಸಗನ್ನಡದಲ್ಲಿ ಉ ಅಂತ ನೋಡಿದ್ರೆ, ಹಳೆಗನ್ನಡದಲ್ಲಿ ಮ್ ಅಂತಕ್ಕಂಥ ಅಕ್ಷರವನ್ನು ನೋಡ್ತೀವಿ, ಮ ಅಕ್ಷರವನ್ನು ನೋಡ್ತೀವಿ. ನೀವು ದ್ವಿತೀಯ ವಿಭಕ್ತಿಯಲ್ಲಿ ಹೊಸಗನ್ನಡದ ಪ್ರತ್ಯಯ ಅನ್ನು ಅಂತೇಳಿ ನೋಡ್ತೀವಿ, ನೀವು ಹಳೆಗನ್ನಡದಲ್ಲಿ ಅಂ ಅಂತೇಳಿ ಕರೀತಾರೆ. ತೃತೀಯ ವಿಭಕ್ತಿಯಲ್ಲಿ ಪ್ರತ್ಯಯ ಹೊಸಗನ್ನಡದಲ್ಲಿ ಇಂದ, ಆದರೆ ಹಳೆಗನ್ನಡದಲ್ಲಿ ಇಂ ಇದಂ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಚತುರ್ಥಿಯಲ್ಲಿ ನಿಮಗೆ ಹೊಸಗನ್ನಡದಲ್ಲಿ ಗೆ ಇಗೆ ಕೆ ಅಕ್ಕೆ ಈ ಶಬ್ದಗಳನ್ನು ನಾವು ಗ್ರಹಿಸಿದರೆ, ಹಳೆಗನ್ನಡದಲ್ಲಿ ಕೆ ಗೆ ಕೆ ಈ ಅಕ್ಷರಗಳನ್ನು ಗಮನಿಸ್ತೀವಿ. ಪಂಚಮಿಯಲ್ಲಿ, ಪಂಚಮಿ ವಿಭಕ್ತಿಯಲ್ಲಿ ಹೊಸಗನ್ನಡದಲ್ಲಿ ಪ್ರತ್ಯಯವನ್ನು ನಾವು ದೆಸೆಯಿಂದ ಅಂತ ನೋಡಿದ್ರೆ, ನೀವು ಹಳೆಗನ್ನಡದಲ್ಲಿ ಅತ್ತಣಿಂ ಅಂತೇಳಿ ನೋಡ್ತೀರ. ಷಷ್ಠಿಯಲ್ಲಿ ಆ, ಹಳೆಗನ್ನಡದಲ್ಲೂ ಕೂಡ ಆ ಅನ್ನೇ ನೋಡ್ತೀವಿ. ಸಪ್ತಮಿ, ನಾವು ಹೊಸಗನ್ನಡದಲ್ಲಿ ಅಲ್ಲಿ ಅಂತಕ್ಕಂಥ ಪ್ರತ್ಯಯವನ್ನು ನೋಡಿದ್ರೆ, ಹಳೆಗನ್ನಡದಲ್ಲಿ ಓಳ್ ಅಂತಕ್ಕಂಥ ಪ್ರತ್ಯಯವನ್ನು ನಾವಿಲ್ಲಿ ಗಮನಿಸ್ತೀವಿ. ಸಂಬೋಧನ ಒಳಗಡೆಗೆ ಎ ಆ ಇ ನಾವು ಗಮನಿಸ್ಬೋದು. ಇಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯವನ್ನು ನಾವು ಕರ್ತೃಕಾರಕ ಅಂತೇಳಿ ಕರಿತೀವಿ. ಇಲ್ಲಿ ಕರ್ತೃ ಪ್ರಧಾನವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಈಗ ರಾಮನು ಕಾಡಿಗೆ ಹೋದನು, ಯಾರು ಅಂತಂದರೆ ರಾಮ. ಆ ರಾಮನ ಜೊತೆಗೆ ಯಾವ್ದು ಸೇರ್ಕೊಂಡಿದೆ? ಪ್ರತ್ಯಯ ಸೇರಿಕೊಂಡಿದೆ. ಹಾಗಾಗಿ ಇಲ್ಲಿ ಕರ್ತೃ ಅಂತಕ್ಕಂಥನು ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದನ್ನು ಪ್ರಥಮ ವಿಭಕ್ತಿಯಲ್ಲಿ ನಾವು ಗಮನಿಸ್ಬೋದು. ದ್ವಿತೀಯ ವಿಭಕ್ತಿಯಲ್ಲಿ ನಾವು ದ್ವಿತೀಯ ವಿಭಕ್ತಿಯನ್ನು ಕರ್ಮಕಾರಕ ಅಂತೇಳಿ ಕರಿತೀವಿ. ಕರ್ಮ ಅಂದರೆ ಕೆಲಸ. ಈಗ ಏನು ಅಂತಂದರೆ, ಹುಡುಗ ಮರವನ್ನು ಹತ್ತಿದ, ಅದರಲ್ಲಿ ಒಂದು ಕಾರ್ಯ ಆಗಿದೆ. ಯಾವುದು? ಮರ, ಮರವನ್ನು. ಹಾಗಾಗಿ ಇಲ್ಲಿ ಕರ್ಮ ಅಂದರೆ ಕೆಲಸ, ಕೆಲಸದ ಜೊತೆಯಲ್ಲಿ ಬರ್ತಕ್ಕಂಥ ಪ್ರತ್ಯಯ ಅಂತೇಳಿ ನಾವಿಲ್ಲಿ ಕರ್ಮಕಾರಕ ಅಂತೇಳಿ ನೋಡ್ತೀವಿ. ಹೀಗೆ ನಾವು ತೃತೀಯವನ್ನು ಕರ್ಣ ಅಥವಾ ಸಾಧನ ಕಾರಕವಾಗಿ, ಚತುರ್ಥಿಯನ್ನು ಸಂಪ್ರಧಾನ ಅಂದರೆ ಕೂಡುವಿಕೆಯ ಭಾಗವಾಗಿ, ಪಂಚಮಿ ನಾವು ಅಪಧಾನ ಅಗಲ್ತಕ್ಕಂಥ ಸಂದರ್ಭದಲ್ಲಿ ಆ ಪ್ರತ್ಯಯವನ್ನು ನಾವಲ್ಲಿ ಬಳಸ್ತೀವಿ. ಷಷ್ಠಿಯಲ್ಲಿ ನಾವು ಸಂಬಂಧದ ಕಾರಣಕ್ಕಾಗಿ ಬಳಕೆಯಾಗ್ತಕ್ಕಂಥದ್ದನ್ನು ನಾವಲ್ಲಿ ಕಾರಕವನ್ನು ನಾವು ನೋಡಬಹುದು. ಸಪ್ತಮಿ ಒಳಗೆ ಅಧಿಕರಣವನ್ನು ನೋಡ್ತೀವಿ, ನೀವು ಸಂಬೋಧನದ ಒಳಗೆ ಅಭಿಮುಖೀಕರಣವನ್ನು ನೋಡ್ತೀವಿ. ಹಾಗಾಗಿ ಇವು ಕಾರಕಗಳು. ಕಾರಕಗಳು ಯಾವುದು ಅಂತಂದರೆ,
ಕರ್ತೃಕಾರಕ, ಕರ್ಮಕಾರಕ, ಕರಣ, ಸಂಪ್ರದಾನ, ಅಪಧಾನ, ಸಂಬಂಧ, ಅಧಿಕರಣ, ಅಭಿಮುಖೀಕರಣ ಅಂತೇಳಿ ಕರಿತೀವಿ. ವಿಭಕ್ತಿ ಪ್ರತ್ಯಯಗಳು ಪ್ರಥಮ ವಿಭಕ್ತಿ ಪ್ರತ್ಯಯ, ದ್ವಿತೀಯ ವಿಭಕ್ತಿ ಪ್ರತ್ಯಯ, ತೃತೀಯ ವಿಭಕ್ತಿ ಪ್ರತ್ಯಯ, ಚತುರ್ಥಿ ವಿಭಕ್ತಿ ಪ್ರತ್ಯಯ, ಪಂಚಮಿ ವಿಭಕ್ತಿ ಪ್ರತ್ಯಯ, ಷಷ್ಠಿ ವಿಭಕ್ತಿ ಪ್ರತ್ಯಯ, ಸಪ್ತಮಿ ವಿಭಕ್ತಿ ಪ್ರತ್ಯಯ. ಮತ್ತೊಂದು ನಾವು ಗಮನಿಸೋದಾದರೆ ಸಂಬೋಧನ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯವನ್ನು ನಾವಿಲ್ಲಿ ನೋಡಬಹುದು. ಹಾಗಾಗಿ ಈ ಏಳು ಪ್ರತ್ಯಯಗಳನ್ನು ನಾವು ಮನಸ್ಸಿನಲ್ಲಿ ನೆನ್ಪಿಟ್ಕೋಬೇಕು. ಪ್ರಥಮ ಅಂದ್ಕೂಡ್ಲೆ ಊ ಅಂತಕ್ಕಂಥ ಪ್ರತ್ಯಯ, ದ್ವಿತೀಯ ಅಂದ್ಕೂಡ್ಲೆ ಅನ್ನು ಅಂತಕ್ಕಂಥ ಪ್ರತ್ಯಯ, ತೃತೀಯ ಅಂದ್ಕೂಡ್ಲೆ ಇಂದ, ಚತುರ್ಥಿ ಅಂದ್ಕೂಡ್ಲೆ ಗೆ ಕೆ, ಪಂಚಮಿ ಅಂದ್ಕೂಡ್ಲೆ ದೆಸೆಯಿಂದ, ಷಷ್ಠಿ ಅಂದ್ಕೂಡ್ಲೆ ಆ, ಸಪ್ತಮಿ ಅಂದ್ಕೂಡ್ಲೆ ಅಲ್ಲಿ. ನಾವು ಹೀಗೆ ಪರೀಕ್ಷಾ ದೃಷ್ಟಿಯಿಂದ ಈ ಪ್ರತ್ಯಯಗಳನ್ನು ಮತ್ತು ವಿಭಕ್ತಿಗಳನ್ನು ನಾವು ನೆನಪಿಟ್ಕೊಂಡ್ರೆ ಪರೀಕ್ಷೆಯಲ್ಲಿ ನಮಗೆ ಉದಾಹರಣೆಯನ್ನು ಬರೆಯೋದಕ್ಕೆ ಬಹಳ ಸುಲಭವಾಗುತ್ತೆ. ಈಗ ನಾವು ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಿಸಿದಾಗೆ ಉದಾಹರಣೆಗಳನ್ನು ನೋಡೋದಾದರೆ, ಈಗ ರಾಮನು ಕಾಡಿಗೆ ಹೋದನು, ಇಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಬರುತ್ತೆ ನೋಡಿ, ರಾಮನು ಊ ಪ್ರಥಮ ವಿಭಕ್ತಿ ಪ್ರತ್ಯಯವನ್ನು ನಾವಲ್ಲಿ ಕಾಣಬಹುದು. ಈಗ ಲಕ್ಷ್ಮಣನು ರಾಮನನ್ನು ನೋಡಲು ಬಂದನು, ಇಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ, ರಾಮನನ್ನು ನೋಡು ಅನ್ನು, ಯಾವ ಪ್ರತ್ಯಯ ಇದು, ದ್ವಿತೀಯ ಪ್ರತ್ಯಯ, ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂತೇಳಿ ಕರಿತೀವಿ. ನಾವು ರಾಮನಿಂದ ಕಲಿಯುವುದು ಬಹಳ ಇದೆ, ಯಾರಿಂದ, ರಾಮನಿಂದ, ಇಂದ, ತೃತೀಯ ವಿಭಕ್ತಿ ಪ್ರತ್ಯಯ. ನಾನು ರಾಮನಿಗೆ ಹಣ್ಣು ಕೊಟ್ಟೆ, ಯಾರಿಗೆ ಹಣ್ಣು ಕೊಟ್ಟಿದ್ದು, ರಾಮನಿಗೆ, ಗೆ ಯಾವುದು ಬರುತ್ತೆ, ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಬರುತ್ತೆ. ಹಾಗೆ ನಾವು ಸೀತೆಗೆ ರಾಮನ ದೆಸೆಯಿಂದ ನೋವಾಯಿತು, ಯಾರಿಂದ, ರಾಮನ ದೆಸೆಯಿಂದ, ದೆಸೆ ದೆಸೆಯಿಂದ, ಇದು ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೆ ನಾವು ಉದಾಹರಣೆಯಾಗಿ ನೋಡಬಹುದು. ರಾಮನ ಹೆಂಡತಿ ಸೀತೆ, ರಾಮನ ಆ ಅಂತಕ್ಕಂಥದ್ದು ನಾನು ಆಗಲೇ ಹೇಳಿದಾಗೆ ಷಷ್ಠಿ. ರಾಮನಲ್ಲಿ ಒಳ್ಳೆಯ ಗುಣವಿದೆ ನೋಡಿ, ಇಲ್ಲಿ ಬರುತ್ತೆ, ಇಲ್ಲಿ ಯಾವ ಪ್ರತ್ಯಯ ಬರ್ತದೆ, ಅಲ್ಲಿ ಅಂತಕ್ಕಂಥ ಪ್ರತ್ಯಯ ಬರುತ್ತೆ. ಅಲ್ಲಿ ಅಂತಕ್ಕಂಥದ್ದು ನೀವು ಸಪ್ತಮಿ ವಿಭಕ್ತಿಯಲ್ಲಿ ನಾವು ನೋಡ್ತಾ ಬರ್ತೀವಿ. ಹಾಗಾಗಿ ನಾವು ಹೀಗೆ ನೆನ್ಪಿಟ್ಕೋಬೇಕು. ನೀವಿನ್ನು ಉದಾಹರಣೆಗಳನ್ನು ನೀವು ನೋಡೋದಾದರೆ, ಹುಡುಗನು ಪಾಠ ಓದುತ್ತಾನೆ, ಹುಡುಗ ಮರವನ್ನು ಹತ್ತಿದ, ಹುಡುಗ ಕಲ್ಲಿನಿಂದ ಹೊಡೆದ, ಹುಡುಗ ತೆಂಗಿಗೆ ಹಣ್ಣು ಕೊಟ್ಟ, ಹುಡುಗನ ದೆಸೆಯಿಂದ ಅಥವಾ ಹುಡುಗನಿಂದ, ಹುಡುಗನ ತಂಗಿ ಅವಳು, ಹುಡುಗನ ಕೈಯಲ್ಲಿ ಹಣ್ಣು ಇದೆ ನೋಡಿ. ಇಲ್ಲಿ ನೀವು ಯಾವುದು ಪ್ರತ್ಯಯಗಳು ಅಂತೇಳಿ ನೀವು ಬೇಕಾದರೆ ನೀವು ಅಭ್ಯಾಸಕ್ಕಾಗಿ ಈಗ ನಾನು ಹೇಳಿರ್ತಕ್ಕಂಥವುಗಳನ್ನು ನೀವು ಒಂದು ಕಡೆ ಬರ್ಕೊಂಡು ಬೇಕಾದರೆ ನೀವು ಅಭ್ಯಾಸವನ್ನು ಮಾಡಬಹುದು. ಹಾಗಾಗಿ ವಿಭಕ್ತಿ ಪ್ರತ್ಯಯಗಳನ್ನು ನೀವು ಪರೀಕ್ಷೆ ಕೇಳ್ತಕ್ಕಂಥದ್ದು ನಾವು ಗಮನಿಸ್ತೀವಿ. ವಿಭಕ್ತಿ ಪ್ರತ್ಯಯ ಅಂತಂದ್ರೇನು, ಉದಾಹರಣೆ ಕೊಡಿ ಅಂತ ಕೇಳ್ತಾರೆ, ಅಥವಾ ವಿಭಕ್ತಿ ಪ್ರತ್ಯಯದ ವಿಧಗಳನ್ನು ಉದಾಹರಣೆಯೊಂದಿಗೆ ಚರ್ಚಿಸಿ ಅಂತ ಕೇಳ್ತಾರೆ, ಅಥವಾ ನಿಮಗೆ ದ್ವಿತೀಯ ವಿಭಕ್ತಿಗೆ ಉದಾಹರಣೆ ಕೊಡಿ ಅಂತಲೂ ಕೂಡ ಕೇಳಬಹುದು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನೀವು ವಿಭಕ್ತಿ ಏಳು ವಿಭಕ್ತಿಗಳನ್ನು ನೆನ್ಪಿಟ್ಕೋಬೇಕು. ಹಳೆಗನ್ನಡದಲ್ಲಿ ಮತ್ತು ಹೊಸಗನ್ನಡದಲ್ಲಿ ಪ್ರತ್ಯಯಗಳು ಯಾವಿದ್ದಾವೆ, ಅವುಗಳನ್ನು ನಾವು ಹೇಗೆ ಸಂಬೋಧನೆ ಮಾಡ್ತೀವಿ, ಹೇಗೆ ಕರಿತೀವಿ ಅನ್ನೋದನ್ನು ಕೂಡ ನಾವು ಬಹಳ ಮುಖ್ಯ. ಈಗ ಪ್ರಥಮ ರಾಮನು, ನೀವು ಹಳೆಗನ್ನಡದಲ್ಲಾದರೆ ರಾಮಂ, ದ್ವಿತೀಯ ರಾಮನನ್ನು ಹಳೆಗನ್ನಡದಲ್ಲಾದರೆ ರಾಮನಂ, ತೃತೀಯ ರಾಮನಿಂದ ರಾಮನಿಂ, ಚತುರ್ಥಿ ರಾಮನಿಗೆ ರಾಮಂಗೆ, ಪಂಚಮಿ ರಾಮನ ದೆಸೆಯಿಂದ ರಾಮನ ತಣಿಂ ಅಂತೇಳಿ ನೋಡ್ತೀವಿ, ಷಷ್ಠಿ ರಾಮನ ರಾಮನ ಅಂತಲೇ ಬಳಕೆ ಆಗುತ್ತೆ, ಸಪ್ತಮಿ ರಾಮನಲ್ಲಿ ಅಂತ ಬಳಕೆ ಆದರೆ ಹಳೆಗನ್ನಡದಲ್ಲಿ ರಾಮನೋಳ್ ನೋಡಿ. ಈ ಥರದಲ್ಲಿ ನಾವು ನೆನ್ಪಿಟ್ಕೊಂಡ್ರೆ ಪರೀಕ್ಷೆಯಲ್ಲಿ ಬಹಳ ನಮಗೆ ಸುಲಭವಾಗುತ್ತೆ ಬರೆಯೋದಕ್ಕೆ ಮತ್ತು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವ್ಯಾಕರಣ ಅಂಶವನ್ನು ಕುರಿತು ನಾವು ಚರ್ಚೆ ಮಾಡೋಣ. ಇದು ನೀವು ನೆನ್ಪಿಟ್ಕೋಬೇಕೆಂದರೆ ನೀವು ಅಭ್ಯಾಸ ಮಾಡ್ತಾ ಇದ್ದರೆ ಮಾತ್ರ ಇದು ನಿಮ್ಮಲ್ಲಿ ನೆನಪಲ್ಲಿ ಉಳಿತತೆ. ಕೆಲವರು ಕಂಠಪಾಠವನ್ನು ಕೂಡ ಮಾಡ್ತಾರೆ, ಅದು ಕೂಡ ಸುಲಭವಾಗಿರ್ತಕ್ಕಂಥ ನೀವು ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಅದು ಕೂಡ ಸಹಾಯಕಾರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ವಿಭಕ್ತಿ ಅಂದ್ರೇನು, ಉದಾಹರಣೆ, ವಿಭಕ್ತಿಯ ವಿಧಗಳನ್ನು ಉದಾಹರಣೆಯೊಂದಿಗೆ ಚರ್ಚಿಸಿ ಅಂತಕ್ಕಂಥ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದೊಂದೇ ವಿಭಕ್ತಿ ಪ್ರತ್ಯಯವನ್ನು ಉದಾಹರಣೆಯೊಂದಿಗೆ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವ್ಯಾಕರಣಾಂಶದೊಂದಿಗೆ ಚರ್ಚೆ ಮಾಡೋಣ. ನಮಸ್ಕಾರ.